ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅರ್ಜುನ ಕರ್ಣನ ವಿರುದ್ಧ ಶಿವನಿಂದ ಪ್ರಧಾನವಾದ ಪಾಶುಪತಾಸ್ತ್ರವನ್ನ ಪ್ರಯೋಗಿಸಿದ್ದರೆ ಕರ್ಣನಿಗೆ ಅದನ್ನ ಬೋಧಿಸುವ ಸಾಮರ್ಥ್ಯ ನಿಜವಾಗಿಯೂ ಇತ್ತ? ಆ ಅಸ್ತ್ರ ಅವನ ಬಳಿ ಇತ್ತ? ನೀವು ನೋಡ್ತಾ ಇದ್ದೀರಾ ಹಿನಫ್ ಚಾಣುಕ್ಯ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಮಾಡುವ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ನಿಮಗೆ ತಿಳಿದಿರುವ ಹಾಗೆ ಮಹಾಭಾರತದ ಕಾಲದಲ್ಲಿ ಒಬ್ಬರಿಗಿಂತ ಒಬ್ಬರು ಬಲಿಷ್ಠ ಯೋಧರು ಇದ್ದರು. ಅವರ ಬಳಿ ಇದ್ದ ಬಲಿಷ್ಠ ಅಸ್ತ್ರ ಅತ್ಯಂತ ಶಕ್ತಿಶಾಲಿಯಾಗಿತ್ತು. ಪೌರಾಣಿಕ ಕಾಲದಲ್ಲಿದ್ದ ಮಹಾಭಯಂಕರ ಅಸ್ತ್ರಗಳ ಮುಂದೆ ಇವತ್ತಿನ ಕಾಲದ ಪರಮಾಣು ಅಸ್ತ್ರಗಳು ತೃಣಕ್ಕೆ ಸಮಾನ ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಎಲ್ಲ ಅಸ್ತ್ರಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಅಸ್ತ್ರವೆಂದರೆ ಅದು ಪರಮೇಶ್ವರರ ಪಾಶುಪತಾಸ್ತ್ರ. ದ್ವಾಪರ ಯುಗದಲ್ಲಿ ಅರ್ಜುನನ ಬಳಿ ಮಾತ್ರ ಇತ್ತೆಂದು ನಂಬಲಾಗಿತ್ತು. ಗೆಳೆಯರೇ, ನಿಮಗೆ ಈ ವಿಷಯ ತಿಳಿದಿದೆಯಾ? ಕರ್ಣನ ಬಳಿಯೂ ಪಾಶುಪತಾಸ್ತ್ರ ಇತ್ತೆಂದು ನಿಮಗೆ ಗೊತ್ತಾ? ಹೌದು ಸ್ನೇಹಿತರೆ, ಮಹಾಭಾರತದ ಕರ್ಣ ಪರ್ವತದಲ್ಲಿ ಕರ್ಣನು ಯುಧಿಷ್ಠಿರನನ್ನು ತನ್ನ ಬಾಣಗಳ ಮೂಲಕ ಗಾಯಾಳು ಮಾಡಿ ಬಂದಿಯಾಗಿ ಮಾಡಿದ್ದಾಗ, ಆಗ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಹೇ ಅರ್ಜುನ, ಅಲ್ಲಿ ನೋಡು, ಕರ್ಣ ತನ್ನ ಬಾಣಗಳ ಮೂಲಕ ಯುಧಿಷ್ಠಿರನನ್ನು ಗಾಯಾಳು ಮಾಡಿ ಬಂದಿಯಾಗಿ ಮಾಡಿದ್ದಾನೆ. ಕರ್ಣನು ತನ್ನಲ್ಲಿದ್ದ ಪಾಶುಪತಾಸ್ತ್ರದ ಪ್ರಯೋಗ ಮಾಡಿದರೆ ಖಂಡಿತವಾಗಿಯೂ ಯುಧಿಷ್ಠಿರ ಉಳಿಯುವುದಿಲ್ಲ ಎಂದು ಸ್ವತಃ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಈ ಮೂಲಕ ಅರ್ಜುನನ ಬಳಿ ಇದ್ದ ಪಾಶುಪತಾಸ್ತ್ರ ಕರ್ಣನ ಬಳಿಯೂ ಇತ್ತು ಎಂದು ನಂಬಲಾಗುತ್ತೆ. ಸ್ನೇಹಿತರೆ, ಅರ್ಜುನ ಎಲ್ಲಾದರೂ ಕರ್ಣನ ಮೇಲೆ ಪಾಶುಪತಾಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಕರ್ಣ ತನ್ನಲ್ಲಿದ್ದ ಪಾಶುಪತಾಸ್ತ್ರವನ್ನ ಪ್ರಯೋಗ ಮಾಡುವುದರ ಮೂಲಕ ಅಪಾಯದಿಂದ ಪಾರಾಗುತ್ತಿದ್ದ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಎಲ್ಲರಿಗೂ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.